ಕೊರೋನಾ ಮುಕ್ತವಾಯಿತೆಂದು ಎಚ್ಚರಿಕೆ ತಪ್ಪಿದ ಜನತೆ. ಗುಡಿಬಂಡೆ ತಾಲೂಕಿನಲ್ಲಿ ಸಾರ್ವಜನಿಕರು ಕೊರೋನಾ ಮುಕ್ತವಾಗಿದೆ, ಕೊರೋನಾ ಇಲ್ಲ ಎಂಬ ದೃಷ್ಟಿಯಿಂದ ಸಾರ್ವಜನಿಕ ಪ್ರದೇಶಗಳಲ್ಲಿ ಮಾಸ್ಕ್ ಧರಿಸದೆ ಸಾಮಾಜಿಕ ಅಂತರ ಪಾಲಿಸದೆ ಓಡಾಡುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಇಡೀ ರಾಜ್ಯದಲ್ಲಿ ಮೊದಲು ಕೊರೋನಾ ಮುಕ್ತವಾದ ತಾಲೂಕು ಎಂದು ಘೋಷಣೆಯಾದ ಗುಡಿಬಂಡೆಯಲ್ಲಿ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಸಂಚರಿಸುತ್ತಾರೆ. ತಮ್ಮ ವಿವಿಧ ಕೆಲಸ ಕಾರ್ಯಗಳಿಗಾಗಿ ಸರ್ಕಾರಿ ಕಚೇರಿಗಳು ಸೇರಿದಂತೆ ವಾಣಿಜ್ಯ ವ್ಯವಹಾರಗಳಿಗಾಗಿ ಪಟ್ಟಣಕ್ಕೆ ಬರುತ್ತಿದ್ದಾರೆ. ಆದರೆ ಬರುವಂತಹ ಬಹುತೇಕ ಜನತೆ ಮಾಸ್ಕ್ ಧರಿಸದೆ ಸಾಮಾಜಿಕ ಅಂತರ ಪಾಲನೆ ಮಾಡದೇ ಇರುವುದು ಸೋಂಕು ಹರಡುವುದಕ್ಕೆ ಬುನಾದಿಯಾಗಿದೆ. ಕೊರೋನಾ ಸೋಂಕು ಮೊದಲನೇ ಅಳಿಯ ಆರ್ಭಟಕ್ಕೆ ಸುಮಾರು ಜನತೆ ಪ್ರಾಣ ಕಳೆದುಕೊಂಡಿದ್ದಾರೆ. ಮೊದಲನೇ ಅಳಿಯ ಸಂದರ್ಭದಲ್ಲಿ ಸಾರ್ವಜನಿಕರು ಭಯದಿಂದ ಸೋಂಕು ತಮಗೆ ಬರಬಾರದೆಂದು ಸರ್ಕಾರ ಹೇರಿದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ದರು. ಆದರೆ ಮೊದಲನೇ ಅಳೆಗಿಂತ ಎರಡನೇ ಅಳೆ ಅತ್ಯಂತ ಕ್ರೂರವಾಗಿತ್ತು. ಆದರೆ ಎರಡನೇ ಅಳೆಯ ಪ್ರಾರಂಭದಲ್ಲಿ ಸಾರ್ವಜನಿಕರು ಹೆಚ್ಚಿನ ಕಾಳಜಿ ಹೊಂದದ ಕಾರಣ ಅನೇಕರು ಪ್ರಾಣ ಕಳೆದುಕೊಂಡಿದ್ದು ಅನೇಕ ಕುಟುಂಬಗಳು ಬೀದಿ ಪಾಲಾಗಿವೆ. ಸಾಕಷ್ಟು ಸಾವು ನೋವುಗಳು ಕಂಡ ಬಳಿಕ ಎಚ್ಚೆತ್ತುಕೊಂಡ ಸಾರ್ವಜನಿಕರು ಲಾಕ್ಡೌನ್ ಹೇರಿದ ಮೇಲೆ ಮಾಸ್ಕ್ ಧರಿಸುವುದು, ಸಾಮಾಜಿಕ ಅಂತರ ಪಾಲನೆ ಮಾಡುವುದು ರೂಢಿಸಿಕೊಂಡರು. ಆದರೆ ಲಾಕ್ಡೌನ್ ತೆರವುಗೊಂಡ ಬಳಿಕ ಕೊರೋನಾ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಕಡಿಮೆಯಾಗುತ್ತಾ ಬರುತ್ತಿದ್ದಂತೆ ಸಾರ್ವಜನಿಕರು ಸಹ ಕೊರೋನಾ ಹೋಗಿದೆ ಎಂಬ ಭ್ರಮೆಯಲ್ಲಿ ಮಾಸ್ಕ್ ಧರಿಸುವುದನ್ನು ಸಹ ಕಡಿಮೆ ಮಾಡಿದ್ದಾರೆ. ಕೊರೋನಾ ಮುಕ್ತ ಎಂದು ಘೋಷಣೆ ಮಾಡಿದ್ದೇ ತಪ್ಪಾಯ್ತಾ? ಇನ್ನು ಈ ಕುರಿತು ಕೆಲವರಲ್ಲಿ ಪ್ರಶ್ನೆ ಮಾಡಿದಾಗ ಕೊರೋನಾ ಸೋಂಕು ಹೋಗಿದೆ, ತಾಲೂಕನ್ನು ಕೊರೋನಾ ಮುಕ್ತ ಎಂದು ಘೋಷಣೆ ಸಹ ಮಾಡಿದ್ದಾರೆ. ಕೊರೋನಾ ಮುಕ್ತ ಎಂದು ಘೋಷಣೆ ಮಾಡಿದ್ದೇ ತಪ್ಪಾಯಿತ ಎಂದು ಭಾಸವಾಗುತ್ತಿದ್ದು ಕೊರೋನಾ ಮೂರನೇ ಅಳೆ ಬರುತ್ತಿದೆ ಎಂಬುದನ್ನು ಸಾರ್ವಜನಿಕರು ಮರೆಯಬಾರದು. ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿ ಇನ್ನು ಮೊದಲನೇ ಅಳೆಯ ವೇಳೆ ಗ್ರಾಮೀಣ ಭಾಗಗಳಲ್ಲಿ ಸಾಕಷ್ಟು ಮಟ್ಟಿಗೆ ಕೊರೋನಾ ಕುರಿತು ಎಚ್ಚರಿಕೆ ಮೂಡಿಸುವಂತಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಎರಡನೇ ಅಳೆಯ ವೇಳೆ ಇದು ಕಡಿಮೆಯಾಗಿತ್ತು. ಇದೀಗ ಮೂರನೇ ಅಳೆ ಬಂದು ಅಪ್ಪಳಿಸುವುದರ ಒಳಗೆ ಗ್ರಾಮೀಣ ಭಾಗಗಳಿಂದ ಪಟ್ಟಣ ವ್ಯಾಪ್ತಿಯಲ್ಲಿ ಸೋಂಕಿನ ಕುರಿತು, ಸೋಂಕು ಬರದಂತೆ ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಗಳ ಕುರಿತು ಅಧಿಕಾರಿಗಳು ಅರಿವು ಮೂಡಿಸಬೇಕಿದೆ. ಸೋಂಕು ತಡೆಗಟ್ಟುವಲ್ಲಿ ಅಧಿಕಾರಿಗಳ ಪಾತ್ರ ಅಪಾರ. ತಾಲೂಕಿನಲ್ಲಿ ಕೊರೋನಾ ಸೋಂಕು ನಿಯಂತ್ರಣ ಮಾಡುವಲ್ಲಿ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ತಹಸೀಲ್ದಾರ್ ನೇತೃತ್ವದಲ್ಲಿ ಗ್ರಾಮ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿ ರಚಿಸಿ ಗ್ರಾಮೀಣ ಭಾಗಗಳಲ್ಲಿ ಲಸಿಕೆ ಹಾಕಿಸುವುದು, ಸೋಂಕಿನ ಕುರಿತು ಅರಿವು ಮೂಡಿಸುವುದು ಮೊದಲಾದ ಕೆಲಸಗಳನ್ನು ಮಾಡಿಸುವುದರ ಜೊತೆಗೆ ಕೋವಿಡ್ ಕೇರ್ ಸೆಂಟರ್ ಹಾಗೂ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೊರೋನಾ ಸೋಂಕಿತರನ್ನು ಆರೈಕೆ ಮಾಡಿದ ರೀತಿಯಿಂದ ಸೋಂಕು ತಡೆಗಟ್ಟಲು ಸಾಧ್ಯವಾಗಿದೆ. ಇದೇ ರೀತಿ ಮೂರನೇ ಅಳೆ ಬರುವುದಕ್ಕೂ ಮುನ್ನವೇ ಎಚ್ಚರಿಕೆ ತೆಗೆದುಕೊಂಡರೆ ಉತ್ತಮ ಎಂದು ನಮ್ಮ ಆಶಯವಾಗಿದೆ. ಎಷ್ಟು ಮಟ್ಟಿಗೆ ನಮ್ಮ ಜನಜೀವನ ಅಸ್ತವ್ಯಸ್ತವಾಗಿದೆ ಈ ಕೊರೋನಾ ಒಂದು ಕಾರಣದಿಂದಾಗಿ ಅಂತ ಯಾರು ಸಹಿತ, ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಮನೆಗಳಿಗೆ ಸಹಿತ ಸರಿಯಾಗಿ ಹೋಗಿಲ್ಲ ನಾವು. ಸೊ ಇಷ್ಟೆಲ್ಲ ಮಾಡುವಾಗ ನಮಗೆ ಪ್ರತಿಫಲ ಸಹಿತ ಸಿಕ್ಕಿದೆ. ನಮ್ಮ ಗುಡಿಬಂಡೆ ತಾಲೂಕು ಈಗ ಆಲ್ರೆಡಿ ಕೊರೋನಾ ಮುಕ್ತ ಆಗಿದೆ ಅಂತೇಳಿ ನಾವೆಲ್ಲ ಖುಷಿಯಾಗಿದ್ವಿ. ಜನತೆ ಏನಂತ ತಿಳ್ಕೊಂಡಿದ್ದಾರೆ ಅಂದರೆ ಕೊರೋನಾ ಮುಕ್ತ ತಾಲೂಕು ಆಗಿದೆ ಅಂದರೆ ಕೊರೋನಾನೇ ಹೊರಟೋಗ್ಬಿಟ್ಟಿದೆ ಪ್ರಪಂಚದಿಂದ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಇದ್ದಂಗೆ ಭಾಸವಾಗ್ತಾ ಇದೆ. ಇವತ್ತಿನ ದಿವಸ ನಾನು ನಗರ ಪ್ರದಕ್ಷಿಣೆಯನ್ನು ಮಾಡುವಾಗ ಸೆಕೆಂಡ್ ಸ್ಯಾಟರ್ಡೆ ಆಗಿದ್ದರೂ ಸಹಿತ ಒಂದು ಸತಿ ಒಂದು ರೌಂಡ್ ಹಾಕೋಣ ಅಂತೇಳಿ ನಗರದಲ್ಲಿ ಓಡಾಡಿದಾಗ ನಮ್ಗೆ ಗೊತ್ತಾಗಿದ್ದೊಂದು ಏನು ಅಂದರೆ, ಶೇಕಡ 80% ಜನ ಯಾವುದೇ ಸಾಮಾಜಿಕ ಅಂತರ ಕಾಯ್ದುಕೊಳ್ತಾ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಸ್ಕ್ ಧರಿಸ್ತಾ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಭಯ ಭಕ್ತಿ ಇಲ್ಲದೆ ಓಡಾಡ್ತಾ ಇರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ವ್ಯಾಪಾರಸ್ಥರು ಅಷ್ಟೇ, ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹೆಚ್ಚು ಸಹಿತ ನಾನು ಮತ್ತೆ ಬಂದು ಇವತ್ತಿನ ದಿವಸ ಎಲ್ಲ ಓ ಪಿ ಡಿಗೆ ಬಂದಿರತಕ್ಕಂಥವ್ರನ್ನೆಲ್ಲ ಪರೀಕ್ಷೆ ಮಾಡಿದಾಗ ಒಂದು ತಾಯಿ ಮತ್ತು ಮಗುವಿಗೆ ರ್ಯಾಟ್ ಪಾಸಿಟಿವ್ ಬಂದಿದೆ. ದಿಸ್ ದಿ ಒಂದು ಶಾಕಿಂಗ್ ನಮಗೆಲ್ಲರಿಗೂ. ನಮಗೆಲ್ಲರಿಗೂ ಇನ್ನೊಂದು ವಿಷಯ ನಾನು ಮನವರಿಕೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಮೂರನೇ ಅಲೆ ಅಂತ ಏನು ನಾವೆಲ್ಲ ಅಂದ್ಕೊಂಡಿದ್ವಿ ಅದು ಆಲ್ರೆಡಿ
ಪ್ರಾರಂಭ ಆಗಿದೆ ಅಮೆರಿಕದಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಿಮಗೆಲ್ಲರೂ ಗೊತ್ತಿದೆ ಕೇರಳದಲ್ಲೂ ಸಹಿತ ಒಂದು ಎರಡು ಪ್ರಕರಣಗಳು ಕಾಣಿಸ್ಕೊಳ್ತಾ ಇದ್ದಾವೆ ಸೊ ಅದರಿಂದ ಮೂರನೇ ಅಲೆಯಿಂದ ನಾವು ತಪ್ಪಿಸ್ಕೊಂಡು ಬಿಡ್ತೀವಿ ಅದೆಲ್ಲನೂ ಸುಳ್ಳು ದಯವಿಟ್ಟು ಎಲ್ಲರನ್ನೂ ಸಹಿತ ಇದು ನಿರಂತರವಾಗಿ ನಡೆಯಬೇಕಾಗಿರ್ತಕ್ಕಂಥ ಪ್ರಕ್ರಿಯೆ ಸಾಮಾಜಿಕ ಅಂತರ ಮಾಸ್ಕ್ ಧರಿಸ್ತಕ್ಕಂಥದ್ದು ಹಾಗೆಯೇ ಶುಚಿತ್ವವನ್ನು ಕಾಪಾಡ್ತಕ್ಕಂಥದ್ದು ವ್ಯಾಕ್ಸಿನೇಷನ್ ತಗೊಳ್ತಕ್ಕಂಥದ್ದು ಪ್ರತಿಯೊಬ್ಬರೂ ಹಾಗೆಯೇ ಟೆಸ್ಟಿಂಗ್ ಮಾಡಿಸ್ಕೊಳ್ತಕ್ಕಂಥದ್ದು ಈ ಪ್ರಕ್ರಿಯೆಯಿಂದ ನಾವೇನಾದರೂ ದೂರ ಸರಿದಿದ್ದೀವಿ ಅಂತ ಹೇಳಿದ್ರೆ ಡೆಫಿನೆಟ್ಟಾಗಿ ಗಂಡಾಂತರ ಕಾದಿರ್ತಕ್ಕಂಥದ್ದು ದಯವಿಟ್ಟು ಎಲ್ಲರೂ ಎಚ್ಚರಿಕೆ ತಗೊಳ್ಬೇಕು ಎಲ್ಲರಿಗೂ ನಾನು ಜನತೆಗೆ ಒಂದು ಮನವಿ ಮಾಡ್ತಕ್ಕಂಥದ್ದು ಏನು ಅಂದರೆ ಪ್ರತಿಯೊಬ್ಬರು ಸಹಿತ ಕೊರೋನಾ ಹೋಗಿದೆ ಅಂತ ದಯವಿಟ್ಟು ತಿಳ್ಕೊಳ್ಳೋದು ಬೇಡ ಕೊರೋನಾ ಇದ್ದೇ ಇದೆ ಎಂದೆಂದಿಗೂ ಇರುತ್ತೆ ನಮ್ಮ ನಾವು ಅದ್ರ ಜೊತೆ ಜೀವಿಸ್ಬೇಕು ಯಾವ ರೀತಿ ಜೀವಿಸ್ಬೇಕು ಅನ್ನೋದನ್ನು ನಾವು ಒಂದೂವರೆ ವರ್ಷದಲ್ಲಿ ಪಾಠ ಕಲಿತಿಲ್ಲ ಅಂತೇಳಿದರೆ ಇವಾಗಲಾದರೂ ನಾವು ಎಚ್ಚೆತ್ಕೊಂಡು ಅದ್ರ ಬಗ್ಗೆ ನಾವು ಗಮನ ಕೊಡಬೇಕು ಇಲ್ಲ ಅಂತೇಳಿದ್ರೆ ನಮಗೆ ಉಳಿಗಾಲವಿಲ್ಲ ಅಂತ ಹೇಳಿ ನಾನು ಮನವರಿಕೆ ಈಗಾಗಲೇ ಮೊದಲನೇ ಅಲೆ ಮತ್ತು ಎರಡನೇ ಅಲೆ ಮುಕ್ತವಾಗಿ ಮೂರನೇ ಅಲೆ ಏನು ಬರ್ತಾ ಇದೆ ಇದರಿಂದ ಜನರು ಸ್ವಯಂ ಜಾಗೃತರಾಗಿ ತಮ್ಮ ಆರೋಗ್ಯ ಕಡೆ ತಾವೇ ನಿಗಾ ವಹಿಸಿ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಬೇಕು ಮತ್ತು ಸಾಮಾಜಿಕ ಅಂತರ ಕಾಪಾಡಿಕೊಂಡು ಜೊತೆಗೆ ಈಗ ಏನು ನಮ್ಮ ತಾಲೂಕಿನಾದ್ಯಂತ ಈ ಇಲಾಖೆಗಳೇನಿದೆ ಪಟ್ಟಣ ಪಂಚಾಯತ್ ಆಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ಆರೋಗ್ಯ ಇಲಾಖೆ ಇವರು ಅರಿವು ಮೂಡಿಸುವ ಮೂಲಕ ಜನರಲ್ಲಿ ಜಾಗೃತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೂಡಿಸ್ಬೇಕಂತಂದು ಅಂತಂದ್ಬಿಟ್ಟು ನಾನು ಇಡೀ ತಾಲೂಕಿನ ಪರವಾಗಿ ಎಲ್ಲ ಜನರ ಸಾರ್ವಜನಿಕರ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ಈಗ ಕೊರೋನಾ 19 ಮಹಾಮಾರಿಯಿಂದ ಮುಕ್ತರಾಗಿ ಈಗ ನಮ್ಮ ಗುಡಿಬಂಡೆ ಪಟ್ಟಣ ಝೀರೋಲ್ಲಿದೆ ಸುಮಾರು 15-20 ದಿನದಿಂದ ಯಾವುದೇ ಕೊರೋನಾ ಪಾಸಿಟಿವ್ ಪತ್ತೆಯಾಗಿಲ್ಲ ಸಾರ್ವಜನಿಕರು ಅದನ್ನು ಮರೆತು ಮಾಸ್ಕು ಮತ್ತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಲು ವರದಿ ನಾಸೀರ್ ಗುಡಿಬಂಡೆ